ಗಜ. ಈ ಸಿನಿಮಾನ ಯಾರ್ ತಾನೇ ಮರೆಯೋಕೆ ಸಾಧ್ಯ ಹೇಳಿ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಬ್ಲಾಕ್ ಬಾಸ್ಟರ್ ಸಿನಿಮಾಗಳಲ್ಲಿ ಗಜ ಕೂಡ ಒಂದು. ಇಲ್ಲಿಂದಲೇ ಗಜ ಅನ್ನೋ ಹೆಸರು ಬ್ರ್ಯಾಂಡ್ ಆಗಿ ಸೃಷ್ಟಿಯಾಗಿತ್ತು. ದರ್ಶನ್ ಕೂಡ ಗಜ ಅಂತಲೇ ಫೇಮಸ್ ಆಗ್ಬಿಟ್ಟಿದ್ರು. ಈಗ್ಲೂ ಗಜ ಹೆಸರಿಗೆ ಅನ್ವರ್ಥನಾಮ ದರ್ಶನ್. ಅಂದ್ಹಾಗೆ ಬಾಕ್ಸ್ ಆಫೀಸ್ ಸುಲ್ತಾನ ಮತ್ತೊಮ್ಮೆ ಗಜನಾಗೋದಿಕ್ಕೆ ಮುಂದಾಗಿದ್ದಾರೆ. ಗಜ ಸಿನಿಮಾದಲ್ಲಿ ದರ್ಶನ್ ಅವರ ಅಸಲಿ ಹೆಸರು ಗಜೇಂದ್ರ ಮೂರ್ತಿ, ಆದ್ರೆ ಸಿನಿಮಾದ ಉದ್ದಕ್ಕೂ ಗಜ ಅಂತಲೇ ಗುರುತಿಸಿಕೊಳ್ತಾರೆ. ಇದೀಗ ಸೆಟ್ಟೇರಿರುವ ಒಡಿಯಾ ಸಿನಿಮಾದಲ್ಲೂ ದರ್ಶನ್ ಗಜನಾಗುತ್ತಿದ್ದಾರಂತೆ, ಅರ್ಥಾತ್ ಗಜೇಂದ್ರ ಹೆಸರಿನಲ್ಲಿ ನಟಿಸ್ತಿದ್ದಾರಂತೆ. ಒಡೆಯ ತಮಿಳಿನ ವೀರಂ ಸಿನಿಮಾ ರಿಮೇಕ್ ಆಗಿದೆ, ಪಕ್ಕಾ ಮಾಸ್ ಎಂಟರ್ಟೈನರ್ ಆಗಿದೆ. 5 ಸಹೋದರರ ನಡುವೆ ನಡೆಯೋ ಕತೆ ಇದು. ಮಾಸ್ ಸಿನಿಮಾಗಳಿಗೆ ಥ್ರಿಲ್ಲಿಂಗ್ ಅನುಭವವನ್ನ ನೀಡಲಿದೆ. ಇದರೊಟ್ಟಿಗೆ ಮತ್ತೊಮ್ಮೆ ಗಜೇಂದ್ರನಾಗಿ ದರ್ಶನ್ ಬರ್ತಿರೋದು ಅಭಿಮಾನಿಗಳಲ್ಲಿ ಕುತೂಹಲವನ್ನ ಹುಟ್ಟಿಸಿದೆ. ಇದರಲ್ಲಿ ಗಜೇಂದ್ರ ಅಂಡ್ ಬ್ರದರ್ಸ್ ಟ್ರೇಡರ್ಸ್ ಅಂಡ್ ಟ್ರಾನ್ಸ್ಪೋರ್ಟ್ ಮಾಲೀಕನಾಗಿ ದರ್ಶನ್ ನಟಿಸಲಿದ್ದಾರೆ. ನಟರಾದ ಚಿಕ್ಕಣ್ಣ, ಯಶಸೂರ್ಯ, ಪಂಕಜ್ ಮತ್ತು ನಿರಂಜನ್ ದರ್ಶನ್ ಸಹೋದರರಾಗಿ ಕಾಣಿಸ್ಕೊಳ್ತಿದ್ದಾರೆ. ಇನ್ನು ದರ್ಶನ್ ಅಭಿನಯದ ಯಜಮಾನ ಸಿನಿಮಾ March 1 ತೆರೆ ಕಾಣ್ತಿದೆ. ಈ ಚಿತ್ರದಲ್ಲಿ ದರ್ಶನ್ಗೆ ನಾಯಕಿಯಾಗಿ ರಶ್ಮಿಕಾ ಮಂದಣ್ಣ ನಟಿಸ್ತಿದ್ದಾರೆ. ಪಿ ಕುಮಾರ್ ಮತ್ತು ವಿ ಹರಿಕೃಷ್ಣ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಶೈಲಜಾ ನಾಗ್ ಮತ್ತು ಬಿ ಸುರೇಶ್ ದಂಪತಿ ಬಂಡವಾಳವನ್ನ ಹೂಡಿದ್ದಾರೆ. ಯಜಮಾನನನ್ನ ಕಣ್ತುಂಬಿಕೊಳ್ಳೋಕೆ ಕರ್ನಾಟಕದ ಜನತೆ ಕಾತುರದಿಂದ ಕಾಯ್ತಿದೆ. ಇನ್ನು ಬೆಳ್ಳಿ ತೆರೆ ಮೇಲೆ ಯಜಮಾನ ಅಬ್ಬರಿಸೋಕೆ ಕೇವಲ